ಬಹಳ ಮುಖ್ಯವಾಗಿ ಐ ಎ ಎಸ್ ಮತ್ತು ಐ ಪಿ ಎಸ್ ಮಹಿಳಾ ಅಧಿಕಾರಿಗಳ ಸಮರ ಸಿನಿಮಾ ಸ್ಟೋರಿಯನ್ನು ಕೂಡ ಮೀರಿಸುವಂತಿದೆ ಫೋಟೋಗಳಿಂದ ಶುರುವಾದ ವಾರ್ ಈಗ ಭ್ರಷ್ಟಾಚಾರ ಸಾವು ಸಂಸಾರ ಅಂತ ನಾನಾ ದಿಕ್ಕಿಗಳಿಗೆ ತಿರುಗ್ತಾನೇ ಇದೆ ವರ್ಗಾವಣೆಯ ಮೂಲಕ ಇವರ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ ಸರ್ಕಾರದ ಪ್ಲಾನ್ ಕೂಡ ಫೇಲ್ ಆಗಿದೆ ಇಬ್ಬರ ಜಗಳ ಇವತ್ತು ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಸಿಡಿದು ನಿಂತಿರುವ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಮೌದ್ಗೇಲ್ ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪವನ್ನ ರೋಹಿಣಿ ಸಿಂಧೂರಿ ವಿರುದ್ಧ ಮಾಡಿದ್ದಾನೆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂತಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂತಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟರು ಸಿ ಎಸ್ ಅವರು ಕಿವಿಮಾತನ್ನ ಹೇಳಿದರು ಐ ಪಿ ಎಸ್ ರೂಪಾ ಫೇಸ್ಬುಕ್ನಲ್ಲಿ ಇವತ್ತು ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಡಿ ರೂಪ ಮಾಡಿರುವಂತಹ ಪೋಸ್ಟ್ನಲ್ಲಿ ಏನೇನಿತ್ತು ಮತ್ತು ಯಾವ ಸ್ವರೂಪದಲ್ಲಿ ಅವರು ಎಡಿಟ್ ಮಾಡಿದರು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಆತ್ಮೀಯ ಮಾಧ್ಯಮಗಳೇ ದಯವಿಟ್ಟು ನಾನು ರೋಹಿಣಿ ಸಿಂಧೂರಿ ವಿರುದ್ಧ ಎತ್ತಿದ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಗಮನಹರಿಸಿ ಜನಸಾಮಾನ್ಯರ ಮೇಲೆ ಹೆಚ್ಚು ಪರಿಣಾಮ ಬೀರುವ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಯಾರನ್ನೂ ನಾನು ತಡೆದಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಒಬ್ಬ ಐ ಅಧಿಕಾರಿ ಮೃತಪಟ್ಟಿದ್ದಾರೆ ಹಾಗೂ ತಮಿಳುನಾಡಿನಲ್ಲಿ ಒಬ್ಬ ಐ ಅಧಿಕಾರಿ ಮೃತಪಟ್ಟಿದ್ದಾರೆ ಕರ್ನಾಟಕದಲ್ಲಿ ಒಬ್ಬ ಐಎಎಸ್ ಪತಿ ಪತ್ನಿ ಈಗಾಗಲೇ ವಿಚ್ಛೇದನ ಪಡೆದಿದ್ದಾರೆ ನಾನು ಮತ್ತು ನನ್ನ ಪತಿ ಇನ್ನೂ ಒಟ್ಟಿಗೆ ಇದ್ದೇವೆ ನಾವು ಇನ್ನೂ ಕುಟುಂಬವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದೇವೆ ಕುಟುಂಬಕ್ಕೆ ಕಂಟಕವಾಗುವವರನ್ನು ದಯವಿಟ್ಟು ಪ್ರಶ್ನಿಸಿ ಇಲ್ಲದಿದ್ದರೆ ಇನ್ನೂ ಹಲವು ಕುಟುಂಬಗಳು ನಾಶವಾಗುತ್ತವೆ ನಾನು ಧೈರ್ಯವಂತ ಮಹಿಳೆ ನಾನು ಹೋರಾಡುತ್ತೇನೆ ಎಲ್ಲ ಮಹಿಳೆಯರಿಗೂ ಹೋರಾಟ ಮಾಡುವ ಶಕ್ತಿ ಇರುವುದಿಲ್ಲ ದಯವಿಟ್ಟು ಅಂತಹ ಮಹಿಳೆಯರಿಗೆ ಧ್ವನಿಯಾಗಿರಿ ಭಾರತವು ಕೌಟುಂಬಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ ಅದನ್ನ ಮುಂದುವರಿಸೋಣ ಧನ್ಯವಾದಗಳು ಹೀಗಂತ ರೂಪಾ ಅವರು ಪೋಸ್ಟ್ ಮಾಡಿದ್ದಾರೆ ಆದರೆ ಕೆಲವೇ ಗಂಟೆಗಳಲ್ಲಿ ಪೋಸ್ಟ್ ಎಡಿಟ್ ಕೂಡ ಮಾಡಿದ್ದಾರೆ ಸಂಸಾರ ಉಳಿಸಿಕೊಳ್ಳೋಕೆ ಹೋರಾಡುತ್ತಿದ್ದೇವೆ ಎಂಬ ಲೈನ್ ಅನ್ನ ಡಿಲೀಟ್ ಮಾಡಿ ನಾನು ನನ್ನ ಗಂಡ ಒಟ್ಟಾಗಿದ್ದೇವೆ ಗಾಳಿ ಸುದ್ದಿ ಹರಡಬೇಡಿ ಅಂತ ಪೋಸ್ಟ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಇನ್ನು ರೋಹಿಣಿ ವಿರುದ್ಧ ಡಿ ರೂಪಾ ಸಾಲು ಸಾಲು ಆರೋಪ ಮಾಡ್ತಾ ಇದ್ರೆ ಇತ್ತ ಕೆಲವು ರೋಹಿಣಿ ಅಭಿಮಾನಿಗಳ ಹೆಸರಿನಲ್ಲಿ ರೂಪಾ ವಿರುದ್ಧ ತಿರುಗಿ ಬೀಳುವಂತಹ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ನೀವು ಪೋಸ್ಟ್ ಮಾಡಿರೋ ಫೋಟೋಗಳು ನಕಲಿಯಾಗಿವೆ ವಾಟ್ಸಾಪ್ ಚಾಟ್ಗಳನ್ನು ನಕಲು ಮಾಡೋದಕ್ಕೆ ಬೇಕಾದಷ್ಟು ಆ್ಯಪ್ಗಳಿವೆ ಇಂಥ ಆ್ಯಪ್ಗಳಿಂದ ಸಣ್ಣ ಸ್ಯಾಂಪಲನ್ನು ಮಾಡಿದ್ದೇವೆ ಬೇಕಿದ್ರೆ ನೋಡಿ ಅಂತ ರೂಪ ಅವರ ಫೋಟೋವನ್ನು ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ಹಿಂದೆಯೇ ರೂಪಾ ಒಂದು ಆರೋಪವನ್ನು ಮಾಡಿದರು ಬಹುಶಃ ನಿಮಗೆ ಅದೆಲ್ಲವೂ ಕೂಡ ಗೊತ್ತಿರ್ಬೋದು ಈಗ ನಿಜವಾದಂತೆ ಭಾಸ ಆಗ್ತಾ ಇದೆ ಯಾಕಂದರೆ ರೋಹಿಣಿ ಸಿಂಧೂರಿ ವಿರುದ್ಧ ಏನೇ ಆರೋಪ ಮಾಡಿದರೂ ಕೂಡ ಟ್ರೋಲ್ ಆಗ್ತಾರೆ ಅನ್ನೋದಕ್ಕೆ ಒಬ್ಬ ವ್ಯಕ್ತಿಯ ಕಾಮೆಂಟನ್ನು ಹಿಂದೆ ರೂಪಾ ಅವರು ಪೋಸ್ಟ್ ಮಾಡಿದರು ಈಗ ರೋಹಿಣಿ ಅಭಿಮಾನಿಗಳು ಮತ್ತೆ ಫೀಲ್ಡ್ಗಿಳಿದಿರುವ ರೀತಿ ನೋಡಿದರೆ ಸೋಷಿಯಲ್ ಮೀಡಿಯಾದ ಹೊಸ ವಾರ್ಗೆ ಹೊಸ ಸರಕು ಸಿಕ್ಕಿರುವಂಥದ್ದು ಸ್ಪಷ್ಟ ಆದರೆ ಒಂದಂತೂ ಅಂಶವನ್ನು ಇಲ್ಲಿ ನಾವು ಮರಿಬಾರ್ದು ಮಾಧ್ಯಮಗಳಿಗೆ ವಿನಂತಿ ಮಾಡಿರುವಂಥದ್ದು ಡಿ ರೂಪಾ ಅವರು ಅದೇನಂತ ಹೇಳಿದರೆ ಭ್ರಷ್ಟಾಚಾರದ ವಿಚಾರವನ್ನು ನೀವು ಪ್ರಶ್ನಿಸಿ ಅನ್ನೋದನ್ನು ಹೇಳಿದ್ದಾರೆ ಕುಟುಂಬದ ವಿಚಾರವನ್ನು ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ ಯಾಕೆಂದರೆ ಇದರಲ್ಲಿ ಮುನೀಶ್ ಮೌದ್ಗಿಲ್ ಅವರ ಕಡೆಗೆ ರೂಪಾ ಅವರ ಕಡೆಗೆ ರೋಹಿಣಿಯವರ ಕಡೆಗೆ ಫೋಟೋಗಳ ಕಡೆಗೆ ಖಾಸಗಿ ಫೋಟೋದ ಕಡೆಗೆ ಹೀಗೆ ನಾನಾ ಆಯಾಮಗಳಿಂದ ಚರ್ಚೆಗಳು ನಡೀತಾ ಇದ್ದಾವೆ ರೋಹಿಣಿಯವರ ಅಭಿಮಾನಿಗಳ ಹೆಸರಿನಲ್ಲಿ ಯಾರು ಏನೇ ಟ್ರೋಲ್ ಮಾಡುವಂಥದ್ದು ಪೋಸ್ಟ್ಗಳನ್ನು ಮಾಡುವಂಥದ್ದು ರೀಪೋಸ್ಟ್ಗಳನ್ನು ಮಾಡುವಂಥದ್ದು ಮಾಡಿದರೂ ಕೂಡ ಸತ್ಯ ಡಿ ರೂಪಾ ಅವ್ರಿಗೂ ಕೂಡ ಗೊತ್ತಿದೆ ಆ ಫೋಟೋಗಳು ಎಲ್ಲಿ ಸಿಕ್ಕಿವೆ ಅವುಗಳ ಅಸಲಿಯತ್ತಿನ ತನಿಖೆಗೂ ಕೂಡ ಅವರು ಚಾಲೆಂಜ್ ಮಾಡಿದ್ದಾರೆ ಹೀಗಾಗಿ ಯಾರೋ ರೋಹಿಣಿಯವರ ಅಭಿಮಾನಿಯ ಹೆಸರಿನಲ್ಲಿ ಪೋಸ್ಟ್ ಮಾಡಿ ನೋಡಿ ನಿಮ್ಮ ಫೋಟೋನು ಕೂಡ ನಾವು ನಕಲಿ ಮಾಡಿ ತೋರಿಸ್ತೀವಿ ಅಂತ ಹೇಳುವಂಥ ಪ್ರಯತ್ನ ಮಾಡೋರು ಇದ್ದಾರಲ್ಲ ಅವ್ರು ಒಂದು ಅಂಶವನ್ನು ಗಮನಿಸಬೇಕು ರೂಪಾ ಅವರು ಐ ಪಿ ಎಸ್ ಅಧಿಕಾರಿ ಯಾರು ಹಾದಿ ಬೀದರಿ ಹೋಗುವಂಥ ವ್ಯಕ್ತಿ ಅಲ್ಲ ಅವರು ಮಾಡಿರುವಂತಹ ಒಂದು ಪೋಸ್ಟ್ ಅಂತ ಹೇಳಿದ ಮೇಲೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾವುದು ನಕಲಿ ಮಾಡೋಕ್ಕಾಗುತ್ತೆ ಯಾವುದು ಅಸಲಿ ಇರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಹೀಗಾಗಿ ಅಭಿಮಾನಿಗಳ ಹೆಸರಿನಲ್ಲಿ ಅಧಿಕಾರಿಗಳ ಸಮರ್ಥಿಸಿಕೊಳ್ಳುವಂತಹ ನಡೆ ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ಅವರವ್ರ ಪಾಡಿಗೆ ನೋಡ್ಕೊಳ್ತಾರೆ ರೋಹಿಣಿಯರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಹೇಗೆ ಇದನ್ನು ಕಾನೂನಿನ ಮೂಲಕವಾಗಿ ಎದುರಿಸ್ಬೋದು ಅಂತೇಳಿ ಅವರು ಕೂಡ ಎದುರಿಸುವಂತಹ ಸಮರ್ಥರೇ ಇರ್ತಾರೆ ಒಂದು ವೇಳೆ ರೂಪಾ ಅವರು ಮಾಡಿರುವಂತಹ ಫೋಟೋ ನಕಲಿ ಅಂತೇಳಿ ಆದರೆ ರೂಪಾ ಅವರ ವಿರುದ್ಧ ಏನು ಸಿಂಧೂರಿ ಅವರು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವ್ರು ಖಂಡಿತವಾಗ್ಲೂ ಕೂಡ ಉತ್ತರ ಕೊಡುವಷ್ಟು ಸಮರ್ಥರಿದ್ದಾರೆ ಅನ್ನುವಂಥದ್ದನ್ನು ಅವರ ಇದುವರೆಗಿನ ಎಲ್ಲ ಹೇಳಿಕೆಗಳನ್ನು ಆಧರಿಸಿ ನಾವು ಭರವಸೆ ಇಡಬಹುದು ಇದರ ನಡುವೆ ಮಹಿಳಾ ಅಧಿಕಾರಿಗಳ ಈ ಕಾಳಗ ದಿವಂಗತ ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರ ಆತ್ಮಹತ್ಯೆ ಕಾರಣಕ್ಕೂ ಕೂಡ ಶಿಫ್ಟ್ ಆಗಿ ಅಲ್ಲಿಯೂ ಕೂಡ ಒಂದಿಷ್ಟು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಡಿ ಕೆ ರವಿ ಸಾವಿಗೆ ರೋಹಿಣಿ ಸಿಂಧೂರಿಯೇ ಪರೋಕ್ಷ ಕಾರಣ ಅಂತ ನಿನ್ನೆ ವಕೀಲ ಹಾಗೂ ಕಾಂಗ್ರೆಸ್ನ ಮುಖಂಡ ಸೂರ್ಯ ಮುಕುಂದರಾಜ್ ಆರೋಪವನ್ನು ಮಾಡಿದರು ಡಿ ಕೆ ರವಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಿ ಬಿ ಐ ಸರ್ಕಾರಕ್ಕೆ ಸಲ್ಲಿಸಿದಂತಹ ವರದಿಯ ಪ್ರತಿಯನ್ನು ಕೂಡ ರಿಲೀಸ್ ಮಾಡಿದರು ಆ ರಿಪೋರ್ಟ್ ಪ್ರಕಾರ ಡಿ ಕೆ ರವಿ ಸಾವಿಗೂ ಮುನ್ನ ರೋಹಿಣಿ ಸಿಂಧೂರಿ ಜೊತೆ ತುಂಬ ಹೊತ್ತು ಮಾತನಾಡಿದರು ಸಾಲು ಸಾಲು ಮೆಸೇಜ್ ಮಾಡಿದರು ಹಾಗಾದರೆ ಡಿ ಕೆ ರವಿ ಕೊನೆಯದಾಗಿ ಸಿಂಧೂರಿಗೆ ಕಳಿಸಿರುವಂತಹ ಮೆಸೇಜ್ನಲ್ಲಿ ಏನಿತ್ತು ಅನ್ನೋದು ಕೂಡ ಇಲ್ಲಿ ಅಷ್ಟೇ ಮುಖ್ಯ ಆಗಿದೆ ಹೇ ಬೇಬಿ ಇದು ನನ್ನಿಂದ ಬಂದ ಕೊನೆಯ ಸಂದೇಶ ನಿನ್ನನ್ನು ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದೆ ಗೌರವ ಹೊಂದಿದ್ದೆ ನಾನು ನಿನ್ನನ್ನು ಮರೆಯಲು ಬಯಸಿದ್ದೆ ಹುಚ್ಚನಾಗಲು ಅಲ್ಲ ನನ್ನ ಪ್ರೀತಿ ಅಮರವಾಗಿರಬೇಕೆಂದು ನಾನು ಬಯಸುತ್ತೇನೆ ಹೀಗಾಗಿ ಇದಕ್ಕೆ ಮರಣವೇ ಪರಿಹಾರ ಅಂತ ಉಲ್ಲೇಖ ಮಾಡಿದರು ನನ್ನ ಪ್ರೀತಿ ನನ್ನ ಆತ್ಮದ ಜೊತೆ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಸಿ ಬಿ ಐ ತನಿಖಾ ವರದಿಯನ್ನು ಉಲ್ಲೇಖಿಸಿ ಸೂರ್ಯ ಮುಕುಂದರಾಜ್ ಪೋಸ್ಟನ್ನು ಮಾಡಿದರು ರೋಹಿಣಿ ವಿರುದ್ಧ ಸಾಕ್ಷ್ಯ ಸಿಕ್ಕರೂ ಆಗ ಕೇಸ್ ದಾಖಲಾಗಿರಲಿಲ್ಲ ಒಬ್ಬ ಅಧಿಕಾರಿಯ ಸಾವಿನ ನಂತರವೂ ಬದಲಾಗದ ಸಿಂಧೂರಿ ತನ್ನ ಚೆಲ್ಲಾಟವನ್ನು ಮುಂದುವರಿಸಿದ್ದಾರೆ ಈಗ ರೂಪಾ ಅದಕ್ಕೆ ಅಂತ್ಯ ಹಾಡ್ತಾ ಇದ್ದಾರೆ ಅಂತೇಳಿ ಸೂರ್ಯ ಉಲ್ಲೇಖ ಮಾಡಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಂದೆಡೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಜೊತೆಗೆ ಡಿ ರೂಪಾ ನಡೆಸಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಆ ಒಂದು ಸಂಭಾಷಣೆಯ ಆಡಿಯೋದಲ್ಲಿ ರೋಹಿಣಿಗೆ ನೀವ್ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತೇಳಿ ಕೇಳಿದ್ದಾರೆ ಅಂತೇಳಿ ಗಂಗರಾಜು ಆಡಿಯೋ ವೈರಲ್ ಆಗಿದೆ ಹಾಗೆಯೇ ರೋಹಿಣಿಯವರ ಖಾಸಗಿ ಫೋಟೋಗಳನ್ನು ರೂಪಾ ರಿಲೀಸ್ ಮಾಡಬಾರ್ದಿತ್ತು ರೂಪಾ ಬೇರೆಯವರಿಗೆ ಕಳಿಸಿರುವಂತಹ ಅವರದ್ದೇ ಫೋಟೋ ನನ್ನ ಬಳಿಯೂ ಇದೆ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ನೀವು ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಿ ನಮಸ್ಕಾರ